Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ನಮಸ್ಕಾರ. ನನ್ನ ಹೆಸರು ಸುಮಲತಾ ಬಿ ಎಂ, ಸಂಶೋಧನಾ ವಿದ್ಯಾರ್ಥಿನಿ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. ನಾನು ಈ ದಿನ ಅಂಬೇಡ್ಕರ್ ಓದು ಸರಣಿಯ ಭಾಗವಾಗಿ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ದಮ್ಮ ಕೃತಿಯ ಆಯ್ದ ಭಾಗವನ್ನು ಓದುತ್ತಿದ್ದೇನೆ. ಇದನ್ನು ಡಾಕ್ಟರ್ ಎನ್ ಜಗದೀಶ್ ಕೊಪ್ಪಾರ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಖಂಡ 8, ಗೌತಮನ ವಿವಾಹ. ದಂಡಪಾಣಿ ಎಂಬ ಶಾಕ್ಯನಿಗೆ ಯಶೋಧರ ಎಂಬ ಪುತ್ರಿ ಇದ್ದಳು. ಆಕೆ ತನ್ನ ಶೀಲ ಮತ್ತು ಸೌಂದರ್ಯದಿಂದ ಹೆಸರುವಾಸಿಯಾಗಿದ್ದಳು. ಯಶೋಧರೆಗೆ 16 ವರ್ಷ ತುಂಬಿದಾಗ ದಂಡಪಾಣಿಯು ಆಕೆಯ ವಿವಾಹ ಕುರಿತು ಯೋಚಿಸುತ್ತಿದ್ದನು. ದಂಡಪಾಣಿಯು ಸಂಪ್ರದಾಯದ ಪ್ರಕಾರ ತನ್ನ ಪುತ್ರಿಯ ಸ್ವಯಂವರಕ್ಕಾಗಿ ನೆರೆಹೊರೆಯ ರಾಷ್ಟ್ರಗಳ ಯುವಕರಿಗೆ ಆಮಂತ್ರಣ ಕಳುಹಿಸಿ ಆಹ್ವಾನಿಸಿದನು. ಸಿದ್ಧಾರ್ಥ ಗೌತಮನಿಗೂ ಈ ಆಹ್ವಾನ ತಲುಪಿತು. ಅವನಿಗೂ ಆ ವೇಳೆಗೆ 18 ವರ್ಷ ತುಂಬಿತ್ತು. ಆತನ ತಂದೆ ತಾಯಿಗಳು ಸಹಪುತ್ರನ ವಿವಾಹಕ್ಕೆ ಉತ್ಸುಕರಾಗಿದ್ದರು. ಶುದ್ಧೋಧನ ಮತ್ತು ಪ್ರಜಾಪ್ರತಿ ಇವರಿಬ್ಬರಿಗೂ ಈ ಸ್ವಯಂವರದಲ್ಲಿ ಭಾಗವಹಿಸಿ ಯಶೋಧರೆಯ ಕೈ ಹಿಡಿಯಲು ಸಿದ್ಧಾರ್ಥನಿಗೆ ಸೂಚಿಸಿದರು. ಸಿದ್ಧಾರ್ಥನು ತಂದೆ ತಾಯಿಗಳ ಮಾತಿಗೆ ಸಮ್ಮತಿ ಸೂಚಿಸಿದನು. ಸ್ವಯಂವರದಲ್ಲಿ ನೆರೆದಿದ್ದ ಯುವಕರ ನಡುವೆ ಯಶೋಧರೆಯು ಸಿದ್ಧಾರ್ಥ ಗೌತಮನನ್ನು ಅಂತಿಮವಾಗಿ ಆಯ್ಕೆ ಮಾಡಿಕೊಂಡಳು. ಯಶೋಧರೆಯ ತಂದೆ ದಂಡಪಾಣಿಗೆ ತನ್ನ ಪುತ್ರಿಯ ಈ ಆಯ್ಕೆ ಸಂತೋಷ ತರಲಿಲ್ಲ. ಈ ವಿವಾಹ ಯಶಸ್ವಿಯಾಗುವ ಕುರಿತು ಅವನಲ್ಲಿ ಸಂದೇಹಗಳು ಮೂಡಿದವು. ದಂಡಪಾಣಿಗೆ ಸಿದ್ಧಾರ್ಥನು ಸದಾಕಾಲವೂ ಸಾಧುಸಂತರ ಜೊತೆ ಕಾಲ ಕಳೆಯುವ ವಿಷಯ ಮತ್ತು ಏಕಾಂತವನ್ನು ಬಯಸುವ ವಿಚಾರ ತಿಳಿದಿತ್ತು. ಇಂತಹ ವ್ಯಕ್ತಿಯು ಗೃಹಸ್ಥನಾಗಿ ದಾಂಪತ್ಯ ಜೀವನದಲ್ಲಿ ಯಶಸ್ವಿಯಾಗುವ ಬಗ್ಗೆ ಅವನಿಗೆ ಸಂದೇಹವಿತ್ತು. ಸಿದ್ಧಾರ್ಥನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ವಿವಾಹವಾಗುವುದಿಲ್ಲ ಎಂದು ನಿರ್ಧಾರ ತಳ್ಳಿದ ಯಶೋಧರೆಯು ಸಿದ್ಧಾರ್ಥನು ಸಾಧುಸಂತರ ಸಂಘದಲ್ಲಿರುವುದು ಘೋರ ಅಪರಾಧವೇ ಎಂದು ತಂದೆಯನ್ನು ಪ್ರಶ್ನಿಸಿದಳು. ಆಕೆಯ ದೃಷ್ಟಿಕೋನದಲ್ಲಿ ಅದು ತಪ್ಪೇನೂ ಆಗಿರಲಿಲ್ಲ. ಸಿದ್ಧಾರ್ಥನನ್ನು ವಿವಾಹವಾಗುವ ತನ್ನ ಪುತ್ರಿಯ ದೃಢ ನಿರ್ಧಾರವನ್ನು ತಿಳಿದುಕೊಂಡನು. ಯಶೋಧರೆಯ ತಾಯಿಯು ಈ ವಿವಾಹಕ್ಕೆ ಸಮ್ಮತಿಸುವಂತೆ ತನ್ನ ಪತಿ ದಂಡಪಾಣಿಗೆ ಒತ್ತಾಯ ಮಾಡಿದಳು. ಅದರಂತೆ ದಂಡಪಾಣಿಯು ವಿವಾಹಕ್ಕೆ ಸಮ್ಮತಿಸಿದನು. ಈ ಘಟನೆಯಿಂದ ಸ್ವಯಂವರದಲ್ಲಿ ಭಾಗವಹಿಸಿದ್ದ ಗೌತಮನ ಪ್ರತಿಸ್ಪರ್ಧಿಗಳಿಗೆ ನಿರಾಸೆಯಾಯಿತು. ಜೊತೆಗೆ ಅವರು ತಮಗೆ ಅವಮಾನವೂ ಆಯಿತೆಂದು ಭಾವಿಸಿದರು. ಯಶೋಧರೆಯು ತನ್ನ ಭಾವಿ ಪತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನ್ಯಾಯಸಮ್ಮತವಾಗಿ ಪರೀಕ್ಷೆಯೊಂದನ್ನು ಏರ್ಪಡಿಸಬೇಕಾಗಿತ್ತು ಎಂಬುದು ಅವರೆಲ್ಲರ ನಿಲುವಾಗಿತ್ತು. ಜೊತೆಗೆ ಯಶೋಧರೆಯು ಸಿದ್ಧಾರ್ಥನನ್ನು ವಿವಾಹವಾಗಲು ಆಕೆಯ ತಂದೆ ದಂಡಪಾಣಿಯು ಒಪ್ಪಲಾರ ಎಂಬುದು ಅವರೆಲ್ಲರ ಊಹೆಯಾಗಿತ್ತು. ಇಂತಹ ಸನ್ನಿವೇಶದಲ್ಲಿ ಯಶೋಧರೆಯನ್ನು ಒರಿಸಬೇಕೆಂಬ ತಮ್ಮ ಆಸೆ ಈಡೇರಬಹುದೆಂದು ಅವರು ನಿರೀಕ್ಷಿಸಿದ್ದರು. ದಂಡಪಾಣಿಯು ಯಶೋಧರೆ ಮತ್ತು ಸಿದ್ಧಾರ್ಥನ ವಿವಾಹಕ್ಕೆ ಒಪ್ಪಿಗೆ ಸೂಚಿಸಿದಾಗ ಅವರೆಲ್ಲರೂ ಮುಂದೆ ಬಂದು ಬಿಲ್ಲು ವಿದ್ಯೆಯ ಪರೀಕ್ಷೆ ನಡೆಯಬೇಕೆಂದು ಒತ್ತಾಯಿಸಿದರು. ದಂಡಪಾಣಿಯು ಅನಿವಾರ್ಯವಾಗಿ ಇದಕ್ಕೆ ಸಮ್ಮತಿಸಬೇಕಾಯಿತು. ಸಿದ್ಧಾರ್ಥನು ಆರಂಭದಲ್ಲಿ ಇಂತಹ ಪರೀಕ್ಷೆಗೆ ಸಿದ್ಧನಿರಲಿಲ್ಲ. ಆದರೆ ಇದಕ್ಕೆ ನೀನು ಒಪ್ಪದಿದ್ದರೆ ನಿನ್ನ ತಂದೆ ಮತ್ತು ನಿನ್ನ ಕುಲಕ್ಕೆ ಹಾಗೂ ನಿನ್ನನ್ನು ಇಷ್ಟಪಟ್ಟಿರುವ ಯಶೋಧರೆಗೆ ಅಪಕೀರ್ತಿ ಬರುತ್ತದೆ ಎಂದು ಸಿದ್ಧಾರ್ಥನ ಸಾರಥಿಯು ಅವನಿಗೆ ಬುದ್ಧಿವಾದ ಹೇಳಿದನು. ಸಾರಥಿಯ ಸಲಹೆಯ ಮಹತ್ವನರಿತ ಸಿದ್ಧಾರ್ಥನು ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಪ್ಪಿದನು. ಸ್ಪರ್ಧೆಯು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಸ್ಪರ್ಧಿಯು
ಸರದಿಯ ಪ್ರಕಾರ ತಮ್ಮ ಬಿಲ್ಲುಗಾರಿಕೆಯ ಕೌಶಲ್ಯವನ್ನು ಪ್ರದರ್ಶಿಸಿದರು. ಗೌತಮನ ಸರದಿಯು ಸ್ಪರ್ಧೆಯ ಕೊನೆಗೆ ಬಂತು. ಬಿಲ್ಲುಗಾರಿಕೆಯಲ್ಲಿ ಸಿದ್ಧಾರ್ಥನದು ಉತ್ತಮ ಗುರಿ ಸಾಧನೆ ಎಂದು ಘೋಷಿಸಲಾಯಿತು. ಆನಂತರ ಸಿದ್ಧಾರ್ಥ ಮತ್ತು ಯಶೋಧರ ವಿವಾಹ ನೆರವೇರಿತು. ಶುದ್ಧೋಧನ ಮತ್ತು ದಂಡಪಾಣಿ ಒಳಗೊಂಡಂತೆ ಯಶೋಧರೆ ಮತ್ತು ಮಹಾಪ್ರಜಾಪತಿಯು ಇದರಿಂದ ಸಂತಸಗೊಂಡರು. ವಿವಾಹದ ಹಲವು ವರ್ಷಗಳ ನಂತರ ಯಶೋಧರೆಗೆ ಗಂಡು ಮಗು ಜನಿಸಿತು. ಆ ಮಗುವಿಗೆ ರಾಹುಲ್ ಎಂದು ನಾಮಕರಣ ಮಾಡಲಾಯಿತು. ಧನ್ಯವಾದಗಳು.